ಸೇಡಂ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ದರ್ಜೆ ಕಾಲೇಜು ವಿದ್ಯಾರ್ಥಿಗಳು ಪೊಲೀಸ್ ಇಲಾಖೆಯಿಂದ ಸಂಚಾರ ನಿಯಮಗಳ ಬಗ್ಗೆ ಅರಿವು ಮೂಡಿಸಲಾಯಿತು. ಅಂಗವಿಕಲರಿಗೆ ಹೆಲ್ಮೆಟ್ ನೀಡುವ ಮೂಲಕ ಶಾಸಕರಾದಂತಹ ರಾಜಕುಮಾರ ಪಾಟೀಲ ತೇಲ್ಕೂರ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ನಂತರ ಮಾತನಾಡಿದ ಅವರು, ಸಂಚಾರ ನಿಯಮಗಳನ್ನು ಕಡ್ಡಾಯವಾಗಿ ಅಚ್ಚುಕಟ್ಟಾಗಿ ಪಾಲಿಸಬೇಕು, ಆಗುವ ಅಪಘಾತಗಳ ಸಂಖ್ಯೆ ಕಡಿಮೆ ಮಾಡಬಹುದು. ಅಲ್ಲದೆ ಸಂಚಾರ ನಿಯಮ ಪಾಲಿಸಿದರೆ ಜೀವ ಉಳಿಸಿಕೊಳ್ಳಬಹುದು. ಸಂಚಾರ ಸುರಕ್ಷತೆಗಾಗಿ ಸಾರ್ವಜನಿಕರು ಸಹಕರಿಸಿ ನಮ್ಮೊಂದಿಗೆ ಕೈ ಜೋಡಿಸಿ ನಿಮ್ಮ ರಕ್ಷಣೆಗಾಗಿ ಸರ್ಕಾರದ ಸೂಚನೆಯನ್ನು ಪಾಲಿಸಿ ಎಂದು ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ASP ಅಕ್ಷಯ ಹಾಕೆ, ತಹಸೀಲ್ದಾರ್ ಸುಬ್ಬಣ್ಣ ಜಮಖಂಡಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಸೇಡಂನಲ್ಲಿ ಜನರಿಗೆ ಒಂದು ಟ್ರಾಫಿಕ್ಗೆ ಸಂಬಂಧಪಟ್ಟಂತ ಸಲಹೆ ಸೂಚನೆಗಳು, ಕಾನೂನಿನ ಮಾಹಿತಿಗಳನ್ನು ಕೊಡುವುದರ ಮುಖಾಂತರ ಇದು ಕೇವಲ ಕಾನೂನಿನ ಕಟ್ಟಪ್ಪಣೆ ಅಷ್ಟೇ ಅಲ್ಲ, ಇದನ್ನ ಪಾಲಿಸುವ ಮುಖಾಂತರ ಬಾಳಿನಲ್ಲಿ ಯಾವ ರೀತಿ ಆಗಬಹುದಾದಂತ ಹಲವಾರು ಘಟನೆಗಳನ್ನು ತಪ್ಪಿಸಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ತಿಳಿಸ್ಕೊಡ್ತಕ್ಕಂಥ ಒಂದು ಬಹಳಷ್ಟು ಉಪಯುಕ್ತವಾದಂಥ ಸಲಹೆಗಳನ್ನು ಜನರಿಗೆ ಒಂದು ಪ್ರದರ್ಶನಗಳನ್ನು ಮಾಡುವ ಮುಖಾಂತರ ಮಾಡಿಕೊಡುವಂಥ ಕೆಲಸ ಏನು ಮಾಡ್ತಾ ಇದೆ, ಇದು ಬಹಳ ಜನರಿಗೆ ಅನುಕೂಲವಾಗುವಂಥ ಕೆಲಸ ಮಾಡ್ತಾ ಇದೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ. ಹಾಗೆ ಇವತ್ತು ಇಲ್ಲೆಲ್ಲ ನಾವು ನೋಡ್ತಾ ಇದ್ದೀವಿ, ಪ್ಲೇ ಕಾರ್ಡ್ಗಳನ್ನು ಹಿಡ್ಕೊಂಡು ಬಹಳಷ್ಟು ವಿದ್ಯಾರ್ಥಿಗಳು ಕೂಡ ಇವತ್ತು ಇಡೀ ಸೇಡಂನ ಮುಖ್ಯ ರಸ್ತೆಗಳಲ್ಲಿ ಒಂದು ಜನರಿಗೆ ಅವೇರ್ನೆಸ್ ಮೂಡಿಸ್ತಕ್ಕಂಥ ಕೆಲಸ. ಸುರಕ್ಷತೆ ದೀಕ್ಷೆ ಬಾಳಿಗೆ ಶ್ರೀರಕ್ಷೆ ಅಂತಕ್ಕಂಥದ್ದು.